ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ರೊಟ್ಟಿ ಜೊತೆಯಲ್ಲಿ ಅಥವಾ ಚಪಾತಿ ಜೊತೆಯಲ್ಲಿ ತುಂಬಾ ರುಚಿಯಾಗಿ, ಹುಳಿ ಹುಳಿಯಾಗಿ, ಖಾರಖಾರವಾಗಿ, ಸಿಹಿ ಸಿಹಿಯಾಗಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದಾದಂಥ ದಪ್ಪ ಮೆಣಸಿನಕಾಯಿಯ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ದಪ್ಪ ಮೆಣಸಿನಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಇದು ಕ್ಯಾಪ್ಸಿಕಮ್ ಅಲ್ಲ, ಕ್ಯಾಪ್ಸಿಕಮ್ ರೀತಿಯಲ್ಲಿ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ. ಹಾಗೆ ಈ ಮೆಣಸಿನಕಾಯಿಗಳಂತೂ ತುಂಬ ಖಾರವಾಗಿ ಇರುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಹುಳಿ, ಸಿಹಿ, ಖಾರ ಎಲ್ಲ ರೀತಿಯಲ್ಲಿ ಇರುವಂಥ ಪಲ್ಯನ ಮಾಡಿಕೊಂಡು ತಿನ್ನುವಂಥದ್ದು. ಹಾಗೆ ಮಾಡೋಕ್ಕೂ ಕೂಡ ತುಂಬಾ ಸುಲಭ. ಹಾಗಾದರೆ ಈ ರುಚಿಯಾಗಿರುವಂಥ ದಪ್ಪ ಮೆಣಸಿನಕಾಯಿಯ ಹುಳಿ, ಸಿಹಿ, ಖಾರದ ಪಲ್ಯನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ಇದಕ್ಕೆ ಒಂದು ಮಸಾಲ ಪೇಸ್ಟ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು 1-2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜನ ಹಾಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ. ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಇದು ಚೆನ್ನಾಗಿ ಚಟಪಟ ಅನ್ನಬೇಕು, ಹಾಗೆ ಅದರ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ. ಇದಿಷ್ಟು ಹುರ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 1-2 ಟೀಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿ ಬರುತ್ತೆ ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳಿಂದ. ಹಾಗೆ ರುಚಿ ಅಂತೂ ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಹೊಂಬಣ್ಣ ಬರೋ ರೀತಿಯಲ್ಲಿ ಹುರ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ತೆಗೆದಿಟ್ಕೋತಾ ಇದ್ದೀನಿ ಈ ಕಡಲೆಕಾಯಿ ಬೀಜದ ಜೊತೆಯಲ್ಲಿ. ಹಾಗೆ ಇಲ್ಲಿ ನಾನು 3-4 ಟೀಸ್ಪೂನ್ನಷ್ಟು ಕುರೆಸಾನಿ ಅಥವಾ ಹುಚ್ಚೆಳ್ಳನ್ನ ತೊಗೊಂಡಿದ್ದೀನಿ. ಈ ಹುಚ್ಚೆಳ್ಳನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದರಲ್ಲಿ ಒಂದು ಡಿಫ್ರೆಂಟ್ ಆದ ಫ್ಲೇವರ್ ಸಿಗುತ್ತೆ. ಒಂದು ಸ್ವಲ್ಪ ಕಹಿ ಕಹಿಯಾಗಿ ತುಂಬ ರುಚಿಯಾಗಿರುತ್ತೆ ಈ ದಪ್ಪ ಮೆಣಸಿನಕಾಯಿ ಪಲ್ಯದಲ್ಲಿ. ಇದನ್ನು ಹಾಕ್ಕೊಂಡ್ರೆ ಮಾತ್ರ ತುಂಬ ರುಚಿ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೊಂಬಿಟ್ಟು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಆಗಿದ್ದಾದಮೇಲೆ ಇದಕ್ಕೆ ನಾವು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 2-3 ಟೀಸ್ಪೂನ್ನಷ್ಟು ಕಾಯಿ ಚೂರುಗಳನ್ನ ಹಾಕೊಂಡಿದ್ದೀನಿ. ಇದು ಒಣ ಕೊಬ್ಬರಿ ತುರಿ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಗೋಲ್ಡನ್ ರೀತಿಯಲ್ಲಿ ಆಗೋ ತನಕನೂ ಇದನ್ನು ಹುರಿದ್ಬಿಟ್ಟು ತೆಗೆದಿಟ್ಕೋಬೇಕಾಗತ್ತೆ. ಇದರ ರುಚಿ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇದೆಲ್ಲ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಆ ಒಂದು ಕ್ಯಾಪ್ಸಿಕಮ್ ಪಲ್ಯ ತುಂಬ ರುಚಿಯಾಗಿ ಇರುತ್ತೆ. ಸೊ ಇದಿಷ್ಟನ್ನು ಹುರ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ನಾವು ಅದೇ ಮಿಕ್ಸ್ಚರ್ ಜೊತೆಯಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಕಂಪ್ಲೀಟಾಗಿ ಕೂಲ್ ಆಗಿದ್ಮೇಲೆ ಮಾತ್ರ ನೀವು ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಇದಿಷ್ಟರ ಜೊತೆಯಲ್ಲಿ ನಾನು 1-2 ಟೀಸ್ಪೂನ್ನಷ್ಟು ಹುರುಗಡಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಆಗುತ್ತೆ. ಇದ್ರ ಜೊತೆಯಲ್ಲೇ ನಾವು ಹುರಿದು ಇಟ್ಕೊಂಡಿರೋಂಥ ಈ ಎಲ್ಲ ಮಿಶ್ರಣಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಆದಷ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟನ್ನು ಪುಡಿ ಮಾಡ್ಕೊಂಡಿದ್ದಾದಮೇಲೆ ನೀವು ಬೇಕಿದ್ರೆ ಈ ಪುಡಿನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಯಾವಾಗ ಬೇಕಿದ್ರೂ ಪಲ್ಯಗೆ ಹಾಕೋಬಹುದು. ಅಥವಾ ಫ್ರೆಶ್ ಆಗಿ ಮಾಡ್ಕೊಳ್ಳೋದಾದರೆ ಈ ರೀತಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಆ ಗ್ರೀನಿಶ್ ಕಲರ್ ಒಂದು ಪಲ್ಯ ತುಂಬ ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದಿಷ್ಟನ್ನು ನಾನು ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ ಮಾಡಿ ಕೂಡ ನೀವು ಯೂಸ್ ಮಾಡಬಹುದು. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ನಾನು 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಿರೋಂಥ ಎಣ್ಣೆಗೆ ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ ಜೀರಿಗೆ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕಾಗತ್ತೆ. ಇದಿಷ್ಟು ಚಟಪಟ ಅಂದಿದ್ದಾದಮೇಲೆ ಇದಕ್ಕೆ ನಾವು ಉದ್ದುದ್ದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕಾಗತ್ತೆ. ಈ ಪಲ್ಯದಲ್ಲಿ ನೀವು ಈರುಳ್ಳಿನ ಎಷ್ಟು ಜಾಸ್ತಿ ಹಾಕೋತಿರೋ ಅಷ್ಟು ರುಚಿಯಾಗಿ ಇರುತ್ತೆ. ಉದ್ದುದಾಗಿನೇ ಹೆಚ್ಕೊಳ್ಳಿ. ನಾವು ಕ್ಯಾಪ್ಸಿಕಮ್ನು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡು ಹಾಕೋಬೇಕಾಗತ್ತೆ. ಹಾಗಾಗಿ ಈರುಳ್ಳಿ ಕೂಡ ಈ ರೀತಿ ಉದ್ದುದಾಗಿ ಅದು ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿ. ಸೊ ಇದಿಷ್ಟೂ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲೇ ನಾನು 1 ಟೀಸ್ಪೂನ್ನಷ್ಟು ಅರ್ಶಿನದ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೇಗ ಬೇಯಲಿ ಈರುಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಷ್ಟು ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಈ ರೀತಿ ಹೆಚ್ಚಿಟ್ಕೊಂಡಿರೋಂಥ ಈ ದಪ್ಪ ಮೆಣಸಿನಕಾಯಿನ ನಾನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ಗಿನ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಇರುತ್ತೆ ಇದರ ಸೈಜು.
ಹಾಗೆ ಖಾರ ಅಂತೂ ತುಂಬ ಚೆನ್ನಾಗಿ ಖಾರ ಇರುತ್ತೆ ಅಂಥ ಮೆಣಸಿನಕಾಯಿಗಳು ಇವು. ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಈ ಕ್ಯಾಪ್ಸಿಕಮ್ ಬದಲಿಗೆ ನೀವು ಬೇರೆ ಯಾವ ತರಕಾರಿನ ಯೂಸ್ ಮಾಡ್ಕೋಬಹುದು ಅಂದರೆ ಜವಳಿಕಾಯಿ ಅಥವಾ ಗೋರಿಕಾಯಿ ಅಂತ ಬರುತ್ತೆ. ಸೊ ಆ ಗೋರಿಕಾಯಿನ ನೀವು ಹೆಚ್ಚಿಬಿಟ್ಟು ಈ ರೀತಿ ಪಲ್ಯದಲ್ಲಿ ಹಾಕಬಹುದು. ಬೇರೆ ಎಲ್ಲ ಸೇಮು, ಈ ಕ್ಯಾಪ್ಸಿಕಮ್ ಬದಲು ನೀವು ಗೋರಿಕಾಯಿನ ಹಾಕಬಹುದು ಅಥವಾ ಹೀರೆಕಾಯಿನೂ ಕೂಡ ಬಳಸ್ಕೋಬಹುದು. ಸೊ ಇದಿಷ್ಟು ಎರಡು ಆಪ್ಷನ್ನು ನಿಮಗೆ ಈ ದಪ್ಪ ಮೆಣಸಿನಕಾಯಿ ಬದಲು. ಸೊ ಇದಿಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಈ ಮಸಾಲ ಪೇಸ್ಟನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ಸೊ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಆ ಕ್ಯಾಪ್ಸಿಕಮ್ಮು ಈ ಮಸಾಲದಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯೋ ತನಕನೂ ಬೇಯಿಸ್ಕೋಬೇಕಾಗತ್ತೆ. ಸುಮಾರು ಒಂದು 10-15 ನಿಮಿಷ ಇದು ಬೇಯೋದಕ್ಕೆ ಟೈಮ್ ತೊಗೊಳತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಧನಿಯಾ ಪುಡಿನ ಒಂದು 2 ಟೀಸ್ಪೂನಿಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ, ಇದಕ್ಕೆ ಬೇರೆ ಏನೂ ಬೇಡ. ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು, ನಿಮಗೆ ಆ ಪಲ್ಯ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನಾವು ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಬರ್ತಾ ಹೋಗುತ್ತೆ ಅದು. ಸೊ ನೀರನ್ನು ನೋಡ್ಕೋತಾ ನೋಡ್ಕೋತಾ ಹಾಕೋಬೇಕಾಗತ್ತೆ. ಸೊ ಇದಿಷ್ಟು ಕಂಪ್ಲೀಟಾಗಿ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಸೊ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸೂಪರಾಗಿರುವಂಥ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಖಾರ ಖಾರವಾಗಿ ತುಂಬ ರುಚಿಯಾಗಿರುವಂಥ ಈ ದಪ್ಪ ಮೆಣಸಿನಕಾಯಿಯ ಪಲ್ಯ ರೊಟ್ಟಿ ಜೊತೆಯಲ್ಲಿ ಅಥವಾ ಚಪಾತಿ ಜೊತೆಯಲ್ಲಿ ತಿನ್ನೋದಕ್ಕೆ ಸಿದ್ಧವಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ದಪ್ಪ ಮೆಣಸಿನಕಾಯಿ ಪಲ್ಯನ ತುಂಬ ರುಚಿಯಾಗಿ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೆಸಿಪಿನ ನಿಮ್ಮನೆಗಳಲ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.